ನಾನು ಕೆ ಎಲ್ ಭೋಜರಾಜ್ ಸಾಗರದ ವಕೀಲರು. ನಾನು ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾನು ದಿನಾಂಕ 29/9/2024 ನಾನು ಟಿ ವಿಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕನ್ನಡದ ಖ್ಯಾತ ನಟರಾಗಿರ್ತಕ್ಕಂತಹ ಸುದೀಪ್ ರವರು ಈ ಚೈತ್ರ ಕುಂದಾಪುರ ಇವರನ್ನ ಬಿಗ್ ಬಾಸ್ನ 11ನೇ ಸ್ಪರ್ಧೆಯಾಗಿ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಹಾಡಿ ಹೊಗಳಿದ್ದಲ್ದೆ, ಮತ್ತೆ ಆ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ, ಹಿಂದಿನ ಸೀಸನ್ ನಾನು ಜೈಲಿನಲ್ಲಿ ನೋಡಿದ್ದೆ ಅಂತ, ಜೈಲಿನಲ್ಲಿ ವೀಕ್ಷಣೆ ಮಾಡಿದ್ದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ನನಗಿದು ಆಘಾತವನ್ನು ಉಂಟು ಮಾಡಿದೆ. ನಾನು ಕೊನೆಗೆ ಇವ್ರ ಬಗ್ಗೆ ತಿಳ್ಕೊಂಡಾಗ ಇವ್ರ ಮೇಲೆ ಸುಮಾರು 11 ಕೇಸ್ಗಳಿದ್ದವು. ಅದು ಗಲಾಟೆ, ದೊಂಬಿ, ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳು. ಇತ್ತೀಚೆಗೆ ಕಳೆದ ಚುನಾವಣೆಯಲ್ಲಿ ಗೋವಿಂದ್ ಬಾಬು ಪೂಜಾರಿ ಅವರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ 5 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ, ಅದು ಸಿಸಿ ಕೂಡ ಆಗಿದೆ. ಮತ್ತೆ 3,75,00,000 ರೂಪಾಯಿ ಕೂಡ ರಿಕವರಿ ಆಗಿದೆ. ಚಾರ್ಜ್ಶೀಟ್ ಕೂಡ 800 ಪೇಜಿನ ಚಾರ್ಜ್ಶೀಟ್ ಕೂಡ ಫೈಲ್ ಮಾಡಿದ್ದಾರೆ. ಇಂಥವ್ರನ್ನ ಈ ಬಿಗ್ ಬಾಸ್ನ ಸ್ಪರ್ಧಿಯಾಗಿ, ಯಾಕಂದ್ರೆ ಕಲರ್ಸ್ ಕನ್ನಡ ಬಹಳ ಒಂದು ಫೇಮಸ್ ಚಾನಲ್, ಇವರೆಲ್ಲ ಏನು ಸಂದೇಶ ಕೊಡ್ಬೋದು ಸಾರ್ವಜನಿಕರಿಗೆ? ಯಾಕೆಂದ್ರೆ ಈ ಚಾನಲನ್ನು ನಾನು, ನಮ್ಮ ಮನೆಯವರು, ಅಕ್ಕಪಕ್ಕದವರು, ನನ್ನಂತೆ ಕೋಟ್ಯಾಂತರ ಜನ ನೋಡ್ತಾರೆ. ಇದರಿಂದ ಸಮಾಜದಲ್ಲಿ ದುಷ್ಪರಿಣಾಮಗಳು ಉಂಟಾಗ್ತದೆ ಅಂತ ಈಗಾಗಲೇ ಕಳೆದ 15 ದಿವಸ ಆಯಿತು. ನಾನು ನೋಟಿಸ್ ಕೊಟ್ಟೆ ಈಗ 2024 4ನೇ ತಾರೀಕು 10ನೇ ತಿಂಗಳು ನೋಟಿಸ್ ಜಾರಿಯಾಗಿದೆ. ನೋಟಿಸ್ ಕೊಟ್ಟು 10 ದಿವಸ ಕಳೆದರೂ ಕೂಡ ಅವರನ್ನ ಹೊರಡೆ ಹಾಕಲಿಲ್ಲ. ಹಾಗಾಗಿ ಈಗ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಕೂಡ ಕೇಸ್ ಹಾಕಿದ್ದೀನಿ. ಆದರೆ ಇತ್ತೀಚೆಗೆ ನಡೆದಿರತಕ್ಕಂಥ ಬೆಳವಣಿಗೆ ನೋಡಿದರೆ, ಆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರೇ ಹೇಳ್ತಾರೆ, ನನ್ನ ಮೇಲೆ 50 ಕೇಸ್ ಇದೆ, 100 ಕೇಸ್ ಇದೆ, ಯಾವನ್ ಕೇಳನ್ ಇದನ್ನ ಅಂತಕ್ಕಂಥದ್ದು. ಇದು ಯಾವ ರೀತಿ ಸಮಾಜದ ಮೇಲೆ ಪ್ರತಿಕ್ರಿಯೆಯನ್ನ ಬೀರಬಹುದು ಅಂತ. ಯಾವ ರೀಸನ್ಗೋಸ್ಕರ ಈ ಒಂದು ದೂರನ್ನ ಕೊಟ್ಟಿದ್ರ ನೋಡಿ, ಚೈತ್ರ ಆ್ಯಂಡ್ ಗ್ಯಾಂಗ್ ಮಾಡಿರ್ತಕ್ಕಂತಹ ಕೆಲಸ, ವಂಚನೆ ಪ್ರಕರಣ ಏನಿದೆ ಅದು ಒಂದು ರೀತಿಯಲ್ಲಿ ಪಾರ್ಟಿಗಳ ಮಧ್ಯದಲ್ಲಿ, ಇಬ್ಬರು ಪರ್ಸನ್ಸ್ ಮಧ್ಯದಲ್ಲಿ ಆಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಬಟ್ ಅದೇ ನೀವು ಇವ್ರಿಗೆ ಸಂಬಂಧಪಟ್ಟರೆ, ಯಾರು ಬಾಬು ಪೂಜಾರಿಗೆ ಸಂಬಂಧಪಟ್ಟಂಗೆ, ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಕೆಲಸ, ಪ್ರಜಾಪ್ರಭುತ್ವವನ್ನೇ ಒಂದು ಪ್ರಜಾಪ್ರಭುತ್ವದ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಕ್ರೈಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಇವತ್ತು ಏನು ಚೈತ್ರ ಗ್ಯಾಂಗ್ ಅದು ಕೊಟ್ಟಿರ್ತಕ್ಕಂಥದ್ದು ವಂಚನೆ ಮಾತ್ರ, ಆದರೆ ಬಾಬು ಪೂಜಾರಿ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಮಾಜಘಾತುಕ ಕೆಲಸ ಅಂತ ಹೇಳ್ಬೋದು, ಒಂದು ದೇಶದ್ರೋಹದ ಕೆಲಸ ಅಂತ ಕೂಡ ಹೇಳ್ಬೋದು. ಇವತ್ತು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟಲ್ಲಿ ಅವರೇ ಹೇಳ್ಕೊಂಡಿರೋ ಪ್ರಕಾರ, ಅವ್ರ ದೂರಿನಲ್ಲಿ ಹೇಳ್ಕೊಂಡಿರೋ ಪ್ರಕಾರ, ಸುಮಾರು 5 ಕೋಟಿ ರೂಪಾಯಿಯನ್ನು ಮತ್ತು 3 ಕೋಟಿ ರೂಪಾಯಿಯನ್ನು ಒಬ್ಬರು 10 ರೂಪಾಯಿ ನೋಟ್ ಕೊಡ್ತಾರೆ. ಆ 10 ರೂಪಾಯಿ ನೋಟನ್ನು ನಾನು ಅರ್ಧ ತೆಗೆದುಕೊಂಡೋಗ್ಬಿಟ್ಟು ಮಂಗಳೂರಲ್ಲಿ ಕೊಡಿ ಅಂತ ಹೇಳ್ತಾರೆ, ಅದು ಕೊಟ್ಟ ನಂತರದಲ್ಲಿ ನಾನು 3 ಕೋಟಿ ಕೊಟ್ಟಿದ್ದೀನಿ ಅಂತ ಅನ್ನೋಂಥದ್ದನ್ನು ಅವರು ದೂರಿನಲ್ಲೇ ವ್ಯಕ್ತಪಡಿಸಿದ್ದಾರೆ. ಅವ್ರ ದೂರಿನಲ್ಲಿ ವ್ಯಕ್ತಪಡಿಸಿರೋ ಕಾರಣದಿಂದ ಅದು ಕ್ಲೀನಾಗಿ ಗೊತ್ತಾಗತ್ತೆ. ಏನು ಅಂತಂದರೆ, ಇಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ ನಡೆದಿದೆ. ಈ ಹವಾಲಾ ಟ್ರಾನ್ಸಾಕ್ಷನ್ ನಡೆದಿದ್ದಾಗ ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರತಕ್ಕಂಥ CCB ಅಧಿಕಾರಿಗಳ ಕೆಲಸ ಏನಾಗಿತ್ತು? ಎಕನಾಮಿಕ್ ಅಫೆನ್ಸಸ್ ಅಡಲ್ಲಿ ಯಾಕೆ ಇದೇ ಒಂದು ಗೋವಿಂದ ಬಾಬು ಪೂಜಾರಿನ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ? ಅವ್ರ ಮೇಲೆ ಯಾಕೆ ಇನ್ನೊಂದು ದೂರನ್ನು ಇವರೇ ಸ್ವಯಂಕೃತವಾಗಿ ಸೋಮೋಟ ಕೇಸನ್ನು ದಾಖಲಿಸ್ಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ. ಅಟ್ಲೀಸ್ಟ್ ಈ ಸಂಬಂಧಪಟ್ಟಂತೆ ಅವ್ರು ಇಡಿಗೆ ಇನ್ಫಾರ್ಮೇಷನ್ ರವೆಯನ್ನು ಕೊಡಬೇಕಿತ್ತು, ಮತ್ತು ಇದಕ್ಕೆ ಟ್ರಾನ್ಸಾಕ್ಷನ್ ಆಗಿರೋದು ಅವರೇ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಅಂತ. ಖಂಡಿತ ಅವರು ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಎಲ್ಲ ಒಂದು ರೀತಿಯಲ್ಲಿ ಇವರು ಇನ್ಫಾರ್ಮೇಷನ್ ಕೊಡೋದನ್ನು ಬಚ್ಚಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇದು ಪಬ್ಲಿಕಲ್ಲಿ ಗೊತ್ತಿರೋ ಕಾರಣದಿಂದ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ದೂರನ್ನು ಸಲ್ಲಿಸಿದ್ದೀವಿ. ನಾನು ಕೆ ಎಲ್ ಭೋಜರಾಜ್ ಸಾಗರದ ವಕೀಲರು. ನಾನು ಮಾಧ್ಯಮದ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾನು ದಿನಾಂಕ 29/9
2024 ನಾನು ಟಿವಿಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕನ್ನಡದ ಖ್ಯಾತ ನಟರಾಗಿರ್ತಕ್ಕಂತಹ ಸುದೀಪ್ ರವರು ಈ ಚೈತ್ರ ಕುಂದಾಪುರ ಇವರನ್ನ ಬಿಗ್ ಬಾಸ್ನ 11ನೇ ಸ್ಪರ್ಧೆಯಾಗಿ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಹಾಡಿ ಹೊಗಳಿದ್ದಲ್ಲದೆ ಮತ್ತೆ ಆ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ, ಹಿಂದಿನ ಸೀಸನ್ನ ನಾನು ಜೈಲಿನಲ್ಲಿ ನೋಡಿದ್ದೆ ಅಂತ, ಜೈಲಿನಲ್ಲಿ ವೀಕ್ಷಣೆ ಮಾಡಿದ್ದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ನನಗಿದು ಆಘಾತವನ್ನು ಉಂಟು ಮಾಡಿದೆ. ನಾನು ಕೊನೆಗೆ ಇವ್ರ ಬಗ್ಗೆ ತಿಳ್ಕೊಂಡಾಗ ಇವ್ರ ಮೇಲೆ ಸುಮಾರು 11 ಕೇಸ್ಗಳಿದ್ದವು. ಅದು ಗಲಾಟೆ, ದೊಂಬಿ, ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣಗಳು. ಇತ್ತೀಚೆಗೆ ಕಳೆದ ಚುನಾವಣೆಯಲ್ಲಿ ಗೋವಿಂದ್ ಬಾಬು ಪೂಜಾರಿ ಅವರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ 5 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ, ಅದು ಸಿಸಿ ಕೂಡ ಆಗಿದೆ. ಮತ್ತೆ 3.75 ಕೋಟಿ ರೂಪಾಯಿ ಕೂಡ ರಿಕವರಿ ಆಗಿದೆ. ಚಾರ್ಜ್ ಶೀಟ್ ಕೂಡ 800 ಪೇಜಿನ ಚಾರ್ಜ್ ಶೀಟ್ ಕೂಡ ಫೈಲ್ ಮಾಡಿದ್ದಾರೆ. ಇಂಥವ್ರನ್ನ ಈ ಬಿಗ್ ಬಾಸ್ನ ಸ್ಪರ್ಧಿಯಾಗಿ, ಯಾಕಂದ್ರೆ ಕಲರ್ಸ್ ಕನ್ನಡ ಬಹಳ ಒಂದು ಫೇಮಸ್ ಚಾನಲ್, ಇವರೆಲ್ಲ ಏನ್ ಸಂದೇಶ ಕೊಡ್ಬೋದು ಸಾರ್ವಜನಿಕರಿಗೆ? ಯಾಕೆಂದ್ರೆ ಈ ಚಾನೆಲ್ ಅನ್ನ ನಾನು, ನಮ್ಮ ಮನೆಯವರು, ಅಕ್ಕಪಕ್ಕದವರು, ನನ್ನಂತೆ ಕೋಟ್ಯಾಂತರ ಜನ ನೋಡ್ತಾರೆ. ಇದರಿಂದ ಸಮಾಜದಲ್ಲಿ ದುಷ್ಪರಿಣಾಮಗಳು ಉಂಟಾಗ್ತದೆ ಅಂತ ಈಗಾಗಲೇ ಕಳೆದ 15 ದಿವಸ ಆಯ್ತು. ನಾನು ನೋಟಿಸ್ ಕೊಟ್ಟೆ ಈಗ 2024 4ನೇ ತಾರೀಕು 10ನೇ ತಿಂಗಳು ನೋಟಿಸ್ ಜಾರಿಯಾಗಿದೆ. ನೋಟಿಸ್ ಕೊಟ್ಟು 10 ದಿವಸ ಕಳೆದ್ರೂ ಕೂಡ ಅವರನ್ನ ಹೊರಡೆ ಹಾಕಲಿಲ್ಲ. ಹಾಗಾಗಿ ಈಗ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಕೂಡ ಕೇಸ್ ಹಾಕಿದ್ದೀನಿ. ಆದರೆ ಇತ್ತೀಚೆಗೆ ನಡೆದಿರತಕ್ಕಂಥ ಬೆಳವಣಿಗೆ ನೋಡಿದರೆ ಆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರೇ ಹೇಳ್ತಾರೆ, ನನ್ನ ಮೇಲೆ 50 ಕೇಸ್ ಇದೆ, 100 ಕೇಸ್ ಇದೆ, ಯಾವನ್ ಕೇಳನ್ ಇದನ್ನ ಅಂತಕ್ಕಂಥದ್ದು. ಇದು ಯಾವ ರೀತಿ ಸಮಾಜದ ಮೇಲೆ ಪ್ರತಿಕ್ರಿಯೆಯನ್ನ ಬೀರಬಹುದು?